ದೆಹಲಿಯಲ್ಲಿ ಭಾರಿ ಅವಘಡ ಸಂಭವಿಸಿದೆ 27 ಜನರ ಸಜೀವದ ಹನವಾಗಿದೆ 27 ಮಂದಿ ಸಜೀವದ ಹನವಾಗಿದೆ ಏಕಾಏಕಿಯಾಗಿ ಮೆಟ್ರೋ ಪಕ್ಕದಲ್ಲಿ ಇರುವಂತ ಕಟ್ಟಡದಲ್ಲಿ ಅಗ್ನಿ ದುರಂತ ಸಂಭವಿಸಿತು ಕ್ಷಣ ಮಾತ್ರದಲ್ಲೇ ಹೊತ್ತಿ ಉರಿಯಿತು ಬೃಹತ್ ಕಟ್ಟಡ 3 ಅಂತಸ್ತಿನ ಕಟ್ಟಡ ಇರುವಂತ ದೆಹಲಿಯಲ್ಲಿ 27 ಜನರ ಸಜೀವದ ಹನವಾಗಿದೆ ದೆಹಲಿಯಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿತು 27 ಮಂದಿ ಸಜೀವದ ಹನವಾಗಿದೆ ಇದು ಸಾಕಷ್ಟು ಮಂದಿಗಳಿಗೆ ಗಂಭೀರವಾಗಿ ಗಾಯವಾಗಿದೆ क्षण मात्र उरियत बृहत् कट्टड ऐकाएकी घटन सुमार 27 जनरु सजीव दहन कट्टडदल्लि सूक्त अग्नि सुरक्षता क्रम कैगोंडिरलिल्ल अग्नि अवगड संभविसिदे विचार कूड़ा गोत्ताग्ता इदे अग्निशामक इलाखेयिंद कट्टडक्के एनओसी पडेदिरलिल्ल अग्नि अवगड संभविसिदे अंतनु कूड ईग मेलनोटक्के गोत्ताग्ता इरुवंतद्दु राष्ट्र राजधानी देहलीय वाणिज्य कट्टडदल्लि नडेदिरुवंत अग्नि दुरंत प्रकरणक्के संबंधिसि बेंकियिंद तप्पिसिकोळ्ळलु केलवरु कट्टडदिंद जिगिदिद्दारे क्षण मार्गदल्लि निन्ने देहलियल्लि भारी अग्नि अवगड संभविसितु आदरे केलवरु ई ओंदु अपघातदिंद ई ओंदु अवगडदिंदागि 27 मंदि सजीव दहनवागिदे इन्नष्टु कूड अल्लिन अग्निशामक दल बेंकियन्न नंदिसुवंत केलसवन्न कूड माड्तिद्रु 3 अंतस्तिन कट्टड इरुवंत ई कट्टडदल्लि 27 मंदि सजीव दहनवागिदारे इन्नु बेंकियिंद तप्पिसिकोळ्ळलु केलवरु कट्टडदिंद जिगिदिद्दारे इन्नु केलवरु अग्निशामक सिब्बंदि क्रेन मूलक रक्षणे माडिदे ಅಂದ್ರೆ ಬೆಳಗ್ಗೆ 4 ರಿಂದ 4:45 ರ ತಡರಾತ್ರಿವರೆಗೂ ಕೂಡ ರಕ್ಷಣೆ ಕಾರ್ಯ ನಡೆದಿತ್ತು ಜನರು ಟಾರ್ಚ್ ಹಿಡಿದು ರಕ್ಷಿಸುವಂತ ಕೇಳಿಕೊಳ್ಳತಾ ಇದ್ದರು ಅಲ್ಲಿ ಸಿಕ್ಕಾಕೊಂಡಿರುವವರು ಬಿಲ್ಡಿಂಗ್ ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇತ್ತು ಈ ಎಲ್ಲದರ ನಡುವೆ ಜೀವದ ಹಂಗು ತೊರೆದು ಮಹಿಳೆಯರು ಕ್ರೇನ್ ಮೇಲೆ ನಡೆದಿದ್ದಾರೆ ಘಟನೆಯಲ್ಲಿ ಸುಮಾರು 27 ಜನರು सजीव दहनवागिदारे कट्टडदल्लि सूक्त अग्नि सुरक्षता क्रम कैगोंडिरलिल्ल अग्निशामक इलाखेयिंद कट्टडक्के एनओसी पडेदिरलिल्ल मालिकन निर्लक्ष्यदिंदले ई ओंदु दुरंत संभविसिदे अंत हेळलाग्ता इदे हीगागि मालिकनन्न वशक्के पडेदु पोलीसरु विचारणे नडेसुत्तिद्दारे मेट्रो पक्कदल्लि इरुवंत ई ओंदु खासगी कट्टडक्के एकाएकियागि निन्ने अग्नि दुरंत संभविसितु ई दुरंतदल्लि 27 जन सजीव दहनवागिदारे केलोब्रु आ ओंदु भयदिंदागी कट्टडदिंदागी हारिदारे रात्रि 2 गंटेयवरेगू बेंकि नंदिसुवंत कार्यवन्न कूड नडेसिदरु अग्निशामक दळद 30 वाहनगळिंद कार्याचरणे नडेदिदे बेंकि संपूर्ण नंदिसिद बळिक बिल्डिंग कूलिंग कार्यवन्न नडेसलागितु इन्नु मृतदेहगळु गुरुतु पत्ते हच्चलागदष्टु सुट्टु करकलागिवे ई ओंदु अग्निगौड ಮೃತದೇಹಗಳನ್ನು ಗುರುತಿಸಲು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ ಯುವತಿಯೊಬ್ಬಳು ಕಿಟಕಿಗೆ ಹಗ್ಗ ಕಟ್ಟಿ ಕೆಳಗೆ ಇಳಿದು ಜೀವ ಉಳಿಸಿಕೊಂಡ್ರೆ ಇನ್ನು ಮಹಿಳೆಯೊಬ್ಬಳು ಹಗ್ಗ ಹಿಡಿದು ಸ್ಪೈಡರ್ ವುಮನ್ ರೀತಿ ಕೆಳಗೆ ಬಂದಿದ್ದಾರೆ ಈ ರೀತಿಯಾಗಿ ನಿನ್ನೆ ಆಗಿರುವಂತ ಘಟನೆ ಇದು ಕೆಲವೊಬ್ಬರು ಭಯದಿಂದಾಗಿ ಈಗಾಗಲೇ ಈ ಒಂದು ಅಗ್ನಿ ದುರಂತಕ್ಕೆ 27 ಜನರ ಸಜೀವ ದಹನವಾಗಿದೆ ನಿನ್ನೆ ಸಂಜೆ 4:40 ರ ಸುಮಾರಿಗೆ ಪಶ್ಚಿಮ ದೆಹಲಿಯ ಮುಡ್ಕಾ ಮೆಟ್ರೋ ನಿಲ್ದಾಣದ ಸಮೀಪ ಇರುವಂತ ಸಿಸಿಟಿವಿ ಉದ್ಭವಿಸುವ 3 ಅಂತಸ್ತಿನ ಈ ಒಂದು ಕಟ್ಟಡದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿತು ಅದು ವಾಣಿಜ್ಯ ಕಟ್ಟಡವಾಗಿರೋದ್ರಿಂದ ಕಟ್ಟಡದ ಒಳಗಡೆ ಸುಮಾರು 100 ಕ್ಕೂ ಅಧಿಕ ಜನರು ಇದ್ದರು ಇದರಲ್ಲಿ ಸಾಕಷ್ಟು ಜನರಿಗೆ ಗಂಭೀರವಾಗಿ ಗಾಯವಾಗಿದೆ ಬೆಂಕಿ ಕಾಣಿಸಿಕೊಂಡಾಗ ಸ್ಥಳಕ್ಕೆ ದಾವಿಸಿರುವಂತ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು 80 ಮಂದಿಯನ್ನ ರಕ್ಷಣೆ ಮಾಡಿದರು ಆದರೆ ಕಟ್ಟಡದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚಾದ ಕಾರಣ ಕ್ಷಣ ಕ್ಷಣಕ್ಕೂ ಹೆಚ್ಚಾದ ಬೆಂಕಿಯ ತೀವ್ರತೆಗೆ 27 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ
ಎಸ್ ದೆಹಲಿಯ ವಾಣಿಜ್ಯ ಕಟ್ಟಡದಲ್ಲಿ ನಡೆದಿರುವಂತ ಅಗ್ನಿ ದುರಂತಕ್ಕೆ 27 ಜನರ ಸಜೀವ ದಹನವಾಗಿದೆ 30 ಅಗ್ನಿಶಾಮಕ ದಳದಿಂದಾಗಿ ಈ ಒಂದು ಕಾರ್ಯಾಚರಣೆ ನಡೆಯತಾ ಇದೆ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿಯಿತು ಬೃಹತ್ ಕಟ್ಟಡ ಹಾಗಾಗಿ ಈ ಒಂದು ಘಟನೆಯಲ್ಲಿ ಸುಮಾರು 27 ಜನರು ಸಜೀವ ದಹನವಾಗಿದ್ದಾರೆ ಕಟ್ಟಡದಲ್ಲಿ ಸೂಕ್ತ ಅಗ್ನಿ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ ಅಗ್ನಿಶಾಮಕ ಇಲಾಖೆಯಿಂದ ಕಟ್ಟಡಕ್ಕೆ ಎನ್ಒಸಿ ಪಡೆದಿರಲಿಲ್ಲ ಹಾಗಾಗಿ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನಿನ್ನೆ ಏಕಾಏಕಿಯಾಗಿ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿಯಿತು ಬೃಹತ್ ಕಟ್ಟಡ ಖಾಸಗಿ ಕಟ್ಟಡ ಸುಮಾರು 100 ಜನ ಈ ಒಂದು ಖಾಸಗಿ ಕಟ್ಟಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದರು ಅಲ್ಲೇ ಮೆಟ್ರೋ ಪಕ್ಕದಲ್ಲೇ ಏಕಾಏಕಿಯಾಗಿ ಈ ಒಂದು ಬೆಂಕಿ ಅವಘಡದಿಂದಾಗಿ 27 ಜನರು ಸಜೀವ ದಹನವಾಗಿದ್ದಾರೆ ಸಾಕಷ್ಟು 40 ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯ ವಾಣಿಜ್ಯ ಕಟ್ಟಡದಲ್ಲಿ ನಡೆದ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಕೆಲವರು ಕಟ್ಟಡದಿಂದ ಜಿಗಿದಿದ್ದಾರೆ ಇನ್ನೂ ಕೆಲವರು ಅಗ್ನಿಶಾಮಕ ಸಿಬ್ಬಂದಿ ಕ್ರೇನ್ ಮೂಲಕ ರಕ್ಷಣೆ ಮಾಡಿದೆ 4:45 ರಿಂದ ತಡರಾತ್ರಿಯವರೆಗೂ ರಕ್ಷಣೆಯ ಕಾರ್ಯಾಚರಣೆ ನಡೆದಿತ್ತು ನಿನ್ನೆ ಸಾಯಂಕಾಲ ಆಗಿರುವಂತ ಘಟನೆಯಿಂದ ಬೆಳಗ್ಗೆ ಸುಮಾರು 5 ಗಂಟೆಯ ವರೆಗೂ ಕೂಡ ರಕ್ಷಣೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು ಜನರು ಟಾರ್ಚ್ ಅನ್ನು ಹಿಡಿದು ರಕ್ಷಿಸುವಂತೆ ಕೇಳಿಕೊಂಡಿದ್ರು ಬೇಡಿಕೊಳ್ಳತಾ ಇದ್ರು ಬಿಲ್ಡಿಂಗ್ ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚಾದ ಹಿನ್ನೆಲೆ ಕ್ಷಣ ಕ್ಷಣಕ್ಕೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇತ್ತು ಈ ಎಲ್ಲದರ ನಡುವೆ ಜೀವಂತ ಹಂಗು ತೊರೆದು ಈ ಒಂದು ಮಹಿಳೆಯರು ಕ್ರೇನ್ ಮೇಲೆ ನಡೆದಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ಸಹಜವಾಗಿ ಆ ಒಂದು ಬೆಂಕಿಯ ಅವಘಡದಿಂದಾಗಿ ಭಯಭೀತರಾಗಿ ತಮ್ಮ ಜೀವದ ಹಂಗು ತೊರೆದು ಮಹಿಳೆಯರು ಕ್ರೇನ್ ಮೇಲೆ ನಡೆದಿದ್ದಾರೆ ಪ್ರಾಣ ಉಳಿಸಿಕೊಳ್ಳಲು ಜನರ ಪರದಾಟ ಆಗಿತ್ತು ಅಲ್ಲಿ 3 ಅಂತಸ್ತಿನ ಕಟ್ಟಡ ಏನಿದೆ ಬೆಂಕಿ ಜ್ವಾಲೆಯಲ್ಲಿ ಬೆಂದು 27 ಜನರು ಸಜೀವ ದಹನರಾಗಿದ್ದಾರೆ 30 ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು ಭಾರಿ ಅವಘಡ ಇದು ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ ಕೆಲವು ಮಂದಿ ಸಾವನ್ನಪ್ಪಿದ್ದಾರೆ ಕಟ್ಟಡದಿಂದ ಅವನು ಭಯದಿಂದಾಗಿ ಹೇಗಾದರೂ ಮಾಡಿ ಪ್ರಾಣವನ್ನ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಜನರ ಪರದಾಟ ಮುಂದುವರೆತಿತ್ತು ಅಲ್ಲಿ ಸುಮಾರು 27 ಜನರು ಆ ಒಂದು ಕಟ್ಟಡದಲ್ಲಿ ಸಜೀವ ದಹನರಾಗಿದ್ದಾರೆ 30 ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಕಾರ್ಯಾಚರಣೆ ಬೆಳಗ್ಗೆ 5 ಗಂಟೆಯ ತನಕ ಈ ಒಂದು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಆಗಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಲ್ಲಿ ಇರುವಂತ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಕೆಲವರು ಆ ಕಟ್ಟಡದಿಂದ ಜಿಗಿದಿದ್ದಾರೆ ಹೇಗಾದರೂ ಮಾಡಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಪ್ರಾಣ ಉಳಿಸಿಕೊಳ್ಳಲು ಜನರ ಪರದಾಟದಲ್ಲಿ ಸುಮಾರು 100 ಕ್ಕೂ ಹೆಚ್ಚು ಜನ ಆ ಒಂದು ಕಟ್ಟಡದಲ್ಲಿ ಇದ್ದರು ಆದರೆ ಈ ಒಂದು ದುರಂತಕ್ಕೆ 27 ಜನ ಸಜೀವ ದಹನರಾಗಿದ್ದ 30 ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಕಾರ್ಯಾಚರಣೆ ನಡೆಸಲಾಗಿತ್ತು ನಿನ್ನೆ 5 ಗಂಟೆಯ ತಡರಾತ್ರಿವರೆಗೂ ಕೂಡ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು ಬಿಲ್ಡಿಂಗ್ ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇತ್ತು ಅಲ್ಲಿ ಈ ಎಲ್ಲದರ ನಡುವೆ ಜೀವದ ಹಂಗು ತೊರೆದು ಮಹಿಳೆಯರು ಕ್ರೇನ್ ಮೇಲೆ ನಡೆದಿದ್ದಾರೆ ಹೇಗಾದರೂ ಮಾಡಿ ಪ್ರಾಣವನ್ನ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಘಟನೆಯಲ್ಲಿ ಸುಮಾರು 27 ಜನರು ಸಜೀವ ದಹನವಾಗಿದ್ದಾರೆ ಈ ಒಂದು ಕಟ್ಟಡದಲ್ಲಿ ಸೂಕ್ತ ಅಗ್ನಿ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ ಹಾಗಾಗಿ ಅಗ್ನಿಶಾಮಕ ಇಲಾಖೆಯಿಂದ ಕಟ್ಟಡಕ್ಕೆ ಎನ್ಒಸಿ ಪಡೆದಿರಲಿಲ್ಲ ಮಾಲೀಕನ ಈ ಒಂದು ನಿರ್ಲಕ್ಷ್ಯದಿಂದಲೇ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮಾಲೀಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ರಾತ್ರಿ 2 ಗಂಟೆಯವರೆಗೂ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮುಂದುವರಿಸಿದ್ರು ಇವರು 2 ಗಂಟೆಯ ತನಕ ಬೆಂಕಿಯನ್ನು ನಂದಿಸುವ ಕಾರ್ಯವನ್ನ ನಡೆಸಿದ್ರು ಅಗ್ನಿಶಾಮಕ ದಳದ 30 ವಾಹನಗಳಿಂದ ಕಾರ್ಯಾಚರಣೆ ನಡೆದಿದೆ ಬೆಂಕಿ ಸಂಪೂರ್ಣವಾಗಿ ನಂದಿಸಿದ ಬಳಿಕ ಬಿಲ್ಡಿಂಗ್ ಕೂಲಿಂಗ್ ಕಾರ್ಯವನ್ನ ನಡೆಸಲಾಗಿತ್ತು ಇನ್ನು ಮೃತದೇಹಗಳು ಗುರುತು ಪತ್ತೆ ಹಚ್ಚಲಾಗದಷ್ಟು ಸುಟ್ಟು ಕರಕಲಾಗಿವೆ
मृतदेह गुरुतिसलु विधि विज्ञान प्रयोगालय के रवाने मारलागिदे। युवती ओबळु किटकिगे हग्ग कट्टि केळगे इळिदु जीव उळिसिकोंड्रे इन्नु महिळेयरु हग्गवन्न हिडिदु स्पाइडर वुमन रीति केळगे बंदिद्दारे। इंत दुरंतदल्लि अल्ले पक्कदल्लि मेट्रो इत्तु, मेट्रो पक्कदल्ले आगिरुवंत घटने इदु देहलियल्लि आगिरुवंत घटने। निन्ने संजे 4:40 सुमारिगे पश्चिम देहलिया मुड़का मेट्रो निल्दाणद समीपविरुवंत सीसीटीवि उद्भादिसुव मूरु अंतस्तिन कट्टडदल्लि भारी अवगड संभविसितु। निन्ने आगिरुवंत निन्ने सायंकाल 5 गंटे सुमारिगे अदु वाणिज्य कट्ट ई ओंदु कट्टडवागिरोदरिंदागि ಕಟ್ಟಡದೊಳಗಡೆ ಸುಮಾರು 100 ಕ್ಕೂ ಅಧಿಕ ಜನರು ಕೂಡ ಇದ್ದರು। ದೆಹಲಿಯಲ್ಲಿ ಅಗ್ನಿ ಅವಘಡಕ್ಕೆ ಈಗ 27 ಮಂದಿ ಬಲಿಯಾಗಿದ್ದಾರೆ। ಪ್ರಧಾನಿ ಮೋದಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂತಾಪವನ್ನ ಸೂಚಿಸಿದ್ದಾರೆ। ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ। ಅಗ್ನಿ ಅವಘಡದಿಂದಾಗಿ ಭಾರಿ ಅಗ್ನಿ ದುರಂತದಲ್ಲಿ 27 ಮಂದಿ ಸಜೀವ ದಹನ ಆಗಿದ್ರು। ಅಂತ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಸಹಾಯ ಧನವನ್ನ ಮಾಡಿರುವಂತದ್ದು। ಜೊತೆಗೆ ರಾಮನಾಥ್ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ